ಹಲೋ ಸ್ನೇಹಿತರೆ ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ ಜಗತ್ತಿನ ಅತ್ಯಂತ ವಿಶಿಷ್ಟ ರೈಲು ಮಾರ್ಗಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನಗಳು ಒಟ್ಟು ಎರಡು ಪಾಯಿಂಟ್ ಐವತ್ತು ಲಕ್ಷ ಕಿಲೋಮೀಟರ್ ಉದ್ದದ ರೈಲು ಹಾದಿಯನ್ನು ಹೊಂದಿದೆ ಇದರಲ್ಲಿ ಶೇಕಡ ಎಂಬತ್ತು ಪಾಲು ಸರಕು ಸಾಗಣೆಗೆ ಮೀಸಲಾಗಿದ್ದರೆ ಪ್ರಯಾಣಿಕ ರೈಲು ಹಾದಿಯು ಸುಮಾರು ಮೂವತ್ತೈದು ಸಾವಿರ ಕಿಲೋಮೀಟರ್ ಉದ್ದವಿದೆ ಅಮೇರಿಕ ಸಂಸ್ಥಾನಗಳ ಕೆಲವು ರೈಲು ಪ್ರಯಾಣಗಳು ಅತ್ಯಂತ ರೋಮಾಂಚಕವಾಗಿರುತ್ತವೆ ಅವುಗಳಲ್ಲಿ ಲಾಸ್ಟ್ ಲೇಕ್ ಸಿಟಿಯಿಂದ ಸ್ಟೇನ್ ರಾಷ್ಟ್ರೀಯ ಪಾರ್ಕ್ ತಲುಪುವ ಮುನ್ನೂರ ಅರವತ್ತು ಮೈಲಿಗಳ ಪ್ರಯಾಣ ರೋಚಕವಾದದ್ದು ಆಂಕೋ ರೇಂಜ್ನಿಂದ ಅಲಾಸ್ಕಾದ ಗ್ರ್ಯಾಂಡ್ ಯೂ ತಲುಪುವ ಮುನ್ನೂರ ಐವತ್ತಾರು ಮೈಲಿಗಳ ಪ್ರವಾಸ ಅನೇಕ ನೀರ್ಗಲ್ಲುಗಳ ದರ್ಶನ ಮಾಡಿಸುತ್ತದೆ ಅಮೋಘವಾದ ಗ್ರ್ಯಾಂಡ್ ಕ್ಯಾನಿಯನ್ ಕಣಿವೆ ರೈಲು ನೂರ ಮೂವತ್ತು ಮೈಲಿ ಅಪೂರ್ವವಾದ ಕಣಿವೆಗಳ ಪರಿಚಯ ಮಾಡಿಸುತ್ತದೆ ಕ್ಯಾಲಿಫೋರ್ನಿಯಾದಿಂದ ಸಿಯಾಟಲ್ ತಲುಪುವ ನೂರ ಮೂವತ್ತು ಏಳು ಮೈಲಿ ಪ್ಯಾಸಿಫಿಕ್ ಕರಾವಳಿ ಪ್ರಯಾಣ ಅನೇಕ ಪರ್ವತಗಳು ಜಲಪಾತಗಳು ಮತ್ತು ಸಮುದ್ರ ತೀರಗಳನ್ನು ತೋರಿಸುತ್ತದೆ ಇಲಿನಾಯ್ಸಿಯಿಂದ ಸಿಯಾಟಲ್ ತಲುಪುವ ಎಂಪೈರ್ ಬಿಲ್ಡರ್ ರೈಲು ಅನೇಕ ಪರ್ವತ ಶ್ರೇಣಿಗಳ ಸುರಂಗಗಳ ಜಲಪಾತಗಳ ನಡುವೆ ಸಾಗುತ್ತದೆ ಚೀನಾ ದೇಶದ ರೈಲು ಜಾಲವು ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತ ನಾಲ್ಕು ಲಕ್ಷ ಕಿಲೋಮೀಟರ್ ಉದ್ದವಿದೆ ಈ ಜಾಲವು ವರ್ಷ ಎರಡು ಪಾಯಿಂಟ್ ಎಂಟು ಶತಕೋಟಿ ಪ್ರಯಾಣಿಕರನ್ನು ಮತ್ತು ಮೂರು ಪಾಯಿಂಟ್ ಇಪ್ಪತ್ತೆರಡು ಶತಕೋಟಿ ಟನ್ ಸರಕನ್ನು ಸಾಗಿಸುತ್ತದೆ ಕೆಲವು ವರ್ಷಗಳ ಹಿಂದೆ ಚೀನಾ ಸರ್ಕಾರ ಚೀನಾ ರಷ್ಯಾ ಮತ್ತು ಕೆನಡಾ ಮೂಲಕ ಅಮೆರಿಕಕ್ಕೆ ಹದಿಮೂರು ಸಾವಿರ ಕಿಲೋಮೀಟರ್ ರೈಲು ಮಾರ್ಗವನ್ನು ನಿರ್ಮಿಸುವುದಾಗಿ ಹೇಳಿಕೊಂಡಿತ್ತು ಈ ರೈಲು ಶಾಂತಿಸಾಗರ ಅಟ್ ಆರ್ಕಟಿಕ್ ಸಮುದ್ರಗಳ ಅಡಿಯಲ್ಲಿ ಚಲಿಸುವ ಭೂಗತ ರೈಲು ರೈಲಿನಲ್ಲಿ ಬಳಕೆಯಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಲೆಕ್ಕಾಚಾರದಲ್ಲಿ ಪ್ರತಿ ಪ್ರಯಾಣಿಕರಿಗೂ ತಲಾ ಹದಿನಾಲ್ಕು ಗ್ರಾಂ ಇಂಗಾಲ ಮಾತ್ರ ಉತ್ಪಾದನೆಯಾಗುತ್ತದೆ ಎನ್ನಲಾಗಿತ್ತು ಈಗಿನ ಪರಿಸ್ಥಿತಿಯಲ್ಲಿ ಅಮೇರಿಕಕ್ಕೆ ರೈಲು ಬಿಡುವ ಯೋಚನೆ ದುಸ್ಸಾಧ್ಯವೇನು ಚೀನಾ ಸದಾ ತನ್ನ ಯೋಜನೆಗಳನ್ನು ಮುಂದಾಲೋಚನೆಯಿಂದಲೇ ಮಾಡುತ್ತದೆ ಬಿಜಿಂಗ್ ನಗರದಿಂದ ಟಿಬೆಟ್ ದೇಶದ ಲಾಸಾ ನಗರಕ್ಕೆ ಮೂರು ಸಾವಿರದ ಏಳ್ನೂರ ಐವತ್ತೇಳು ಕಿಲೋಮೀಟರ್ ದೂರಕ್ಕೆ ದಿನವಹಿ ಚಲಿಸುವ ರೈಲೊಂದಿದೆ ಈ ಮಾರ್ಗದ ಒಟ್ಟು ಪ್ರಯಾಣ ಸುಮಾರು ನಲವತ್ತೊಂದು ಗಂಟೆಗಳು ಸದರಿ ರೈಲು ಅತಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಚಲಿಸುವ ಕಾರಣ ಪ್ರಯಾಣಿಕರು ಆಮ್ಲಜನಕದ ಕೊರತೆಯಿಂದ ತೊಂದರೆ ಪಡಬಾರದು ಎಂದು ಆಮ್ಲಜನಕ ಮಾಸ್ಕ್ಗಳನ್ನು ನೀಡಲಾಗಿದೆ ಮೂರನೇ ಅತಿ ದೊಡ್ಡ ರೈಲ್ವೆ ಜಾಲ ರಷ್ಯಾ ದೇಶದ್ದು ಇಲ್ಲಿ ಸುಮಾರು ಎಂಬತ್ತಾರು ಸಾವಿರ ಕಿಲೋಮೀಟರ್ ರೈಲು ಆದಿದೆ ಈ ಜಾಲವು ಪ್ರತಿ ವರ್ಷ ಒಂದು ಪಾಯಿಂಟ್ ಎಂಟು ಶತಕೋಟಿ ಪ್ರಯಾಣಿಕರನ್ನು ಹಾಗೂ ಒಂದು ಪಾಯಿಂಟ್ ಎರಡು ಶತಕೋಟಿ ಟನ್ ಸರಕನ್ನು ಕೊಂಡೊಯ್ಯುತ್ತದೆ ರಷ್ಯಾದ ಮಾಸ್ಕೋ ಸಂತ ಪೀಟರ್ಸ್ಬರ್ಗ್ ಮಾರ್ಗ ಆರುನೂರೈವತ್ತು ಕಿಲೋಮೀಟರ್ ಉದ್ದವಿದೆ ರಿಹಿ ಅಕಿ ಸಂತ ಪೀಟರ್ಸ್ಬರ್ಗ್ ಮಾರ್ಗ ನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದವಿದೆ ಮತ್ತು ಮಾಸ್ಕೋ ನೋವಾಗ್ರಾಡ್ ಮಾರ್ಗ ತೊಂಬತ್ತೈದು ಕಿಲೋಮೀಟರ್ ಉದ್ದವಿದ್ದು ಈಗ ಕಾರ್ಯಾಚರಿಸುತ್ತಿದೆ ರಷ್ಯಾದ ರೈಲುಗಳ ಬಗ್ಗೆ ಮಾತನಾಡುವಾಗ ಟ್ರಾನ್ಸ್ ಸೈಬೀರಿಯನ್ ರೈಲು ಜಾಲವನ್ನು ಮರೆಯುವಂತೆಯೇ ಇಲ್ಲ ಮಾಸ್ಕೋ ನಗರದಿಂದ ರಷ್ಯಾದ ಗಡಿ ವ್ಲೋಡಿಯೋವಾಸ್ಕ್ ಸ್ಟೋಕಿನವರೆಗೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ರೈಲು ಪ್ರಯಾಣ ಎಂಟು ದಿನಗಳ ಅವಧಿಯದ್ದು ಈ ಹಾದಿ ಪ್ರತಿ ವರ್ಷ ಯುರೋಪಿಗೆ ಎರಡು ಲಕ್ಷ ಸರಕು ಕಂಟೈನರ್ಗಳನ್ನು ಕೊಂಡೊಯ್ಯುತ್ತದೆ ಪರ್ವತ ಮಂಜಿನ ಕಣಿವೆಗಳು ಉದ್ದನೆಯ ಸುರಂಗಗಳು ಈ ಆದಿಯ ಆಕರ್ಷಣೆಗಳು ಇನ್ನು ಮಾಸ್ಕೋ ವಿಂಟರ್ ಎಕ್ಸ್ಪ್ರೆಸ್ ಮಾಸ್ಕೋ ವೋಸ್ಟಾಕ್ ನಡುವಿನ ಇಂಪೀರಿಯಲ್ ರಷ್ಯಾ ರೈಲು ದಿ ರೆಡ್ ಆರೋ ಎಂದು ಕರೆಯಲಾಗುವ ಮಾಸ್ಕೋ ಸೈಂಟ್ ಪೀಟರ್ಸ್ಬರ್ಗ್ ಸ್ಲೀಪರ್ ಟ್ರೈನ್ ಪ್ರವಾಸಗಳು ಅನನ್ಯವಾಗಿವೆ ಮ್ಯಾನ್ಮಾರ್ ದೇಶ ಮತ್ತು ಥಾಯ್ಲ್ಯಾಂಡ್ ನಡುವೆ ನೂರ ನಾನ್ನೂರ ಹದಿನೈದು ಕಿಲೋಮೀಟರ್ ಸಂಚರಿಸುವ ರೈಲನ್ನು ಡೆತ್ ರೈಲ್ವೆ ಎಂದು ಕರೆಯಲಾಗುತ್ತದೆ ಜಪಾನಿಯರು ಸಾವಿರದ ಒಂಬೈನೂರ ನಲವತ್ತು ಮತ್ತು ಸಾವಿರದ ಒಂಬೈನೂರ ನಲವತ್ತ್ಮೂರರ ನಡುವೆ ಕೆಲಸಗಾರರನ್ನು ಆಯುಧಗಳನ್ನು ಸಾಗಿಸುವ ಕಾರ್ಯಕ್ಕೆ ಡೆತ್ ರೈಲ್ವೆ ಬಳಸಲಾಗುತ್ತಿತ್ತು ಸಾವಿರಾರು ಕೆಲಸಗಾರರು ಮತ್ತು ನಾಗರಿಕರು ಬೆಟ್ಟ ಗುಡ್ಡಗಳನ್ನು ಕಡಿಯುತ್ತಾ ಮರಣ ಹೊಂದಿದ್ದರು ವಂದನೆಗಳು ಸ್ನೇಹಿತರೆ ಇದೇ ರೀತಿಯ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ